ಹಾಯ್ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವಧಿಗೆ ಸಿಎಂ ಆಗಿದ್ದವರು ಅಂದ್ರೆ ದೇವರಾಜ್ ಅರಸು. ಇವರನ್ನ ಹಿಂದುಳಿದ ವರ್ಗಗಳ ಹರಿಕಾರ ಅಂತ ಕರೆಯಲಾಗುತ್ತೆ. ಹಾಗಾದ್ರೆ ಇವರು ಅಂತಹದ್ದು ಏನ್ ಮಾಡಿದ್ದಾರೆ, ಇವರ ಬದುಕಿನ ಕತೆ ಏನು, ಇವರು ಅಧಿಕಾರಕ್ಕೆ ಬಂದಾಗ ತಂದ ಸುಧಾರಣೆಗಳೇನು, ಇವರ ಮೇಲಿರೋ ಆರೋಪಗಳೇನು, ಕಾಂಗ್ರೆಸ್ ಒಡೆದು ಹೋದಾಗ ಇವರು ಮಾಡಿದ್ದೇನು, ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ, ಇವರ ರಾಜಕೀಯ ಸಾಧನೆ ನೋಡೋಕ್ಕೂ ಮುನ್ನ ಇವರ ಆರಂಭಿಕ ಜೀವನದ ಮೇಲೆ ಕಣ್ಣಾಡಿಸೋಣ. ಇವರು ಸ್ವಾತಂತ್ರ್ಯಕ್ಕೂ ಮುನ್ನ ಅಂದ್ರೆ 1915 ಮೈಸೂರಿನ ಹುಣಸೂರು ತಾಲೂಕಿನ ಕಲ್ಲಹಳ್ಳಿಯಲ್ಲಿ ಜನಿಸಿದ್ರು. ಇವರ ತಂದೆ ಹೆಸರು ಕೂಡ ದೇವರಾಜ್ ಅರಸ್ ಅಂತಲೇ ಇತ್ತು. ಅವರು ಜಮೀನುದಾರರಾಗಿದ್ರು. ಅದೇ ರೀತಿ ತಾಯಿ ದೇವಿರಾ ಅಮ್ಮಣ್ಣಿ ಅಂತ. ಇವರ ಓರ್ವ ಸಹೋದರ ಕೆಂಪರಾಜ್ ಅರಸ್ ನಂತರದಲ್ಲಿ ಸಿನಿಮಾ ರಂಗದಲ್ಲಿ ಗುರುತಿಸಿಕೊಂಡಿದ್ರು. ಅರಸು ಸಮುದಾಯದಲ್ಲಿ ಜನಿಸಿದ ಇವರು ಮೈಸೂರು ಒಡೆಯರ ಕುಟುಂಬಕ್ಕೆ ಸಂಬಂಧಿಕರಾಗಿದ್ರು. ದೇವರಾಜ್ ಅರಸು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮೈಸೂರಿನ ಅರಸು ಬೋರ್ಡಿಂಗ್ ಸ್ಕೂಲ್ನಲ್ಲಿ ಮುಗಿಸಿದ್ರು. ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿಎಸ್ಸಿ ಡಿಗ್ರಿ ಪಡೆದುಕೊಂಡ್ರು. 15ನೇ ವರ್ಷಕ್ಕೆ 11ರ ಹುಡುಗಿ ಜೊತೆ ಮದುವೆ. ಹೌದು, ಆಗೆಲ್ಲ ಮದುವೆ ಆಗುವಾಗ ವಯಸ್ಸು ನೋಡ್ತಿರ್ಲಿಲ್ಲ. ಅರಸು ಕೂಡ ತಮ್ಮ ತಂದೆ ತಾಯಿಯ ಇಚ್ಛೆಯಂತೆ 15ನೇ ವಯಸ್ಸಿಗೆ 11 ವರ್ಷದ ಚಿಕ್ಕ ಅಮ್ಮಣ್ಣಿ ಅನ್ನೋರನ್ನ ಮದುವೆ ಆದ್ರು. ಇವರಿಗೆ ಮುಂದೆ 3 ಮಕ್ಕಳಾದ್ರು. ಅವರೇ ಚಂದ್ರಪ್ರಭಾ, ನಾಗರತ್ನ ಮತ್ತು ಭಾರತಿ. ತಡವಾಗಿ ರಾಜಕೀಯ ಪ್ರವೇಶಿಸಿದ ಅರಸು. ಬೆಂಗಳೂರಿಗೆ ಬಂದು ಬಿಎಸ್ಸಿ ಪದವಿ ಪಡೆದ ದೇವರಾಜ್ ಅರಸು ವಾಪಸ್ ತಮ್ಮ ಊರಿಗೆ ಹೋಗಿ ಕೃಷಿಯಲ್ಲಿ ತೊಡಗಿಸಿಕೊಂಡ್ರು. ಆದ್ರೆ ಇವರಲ್ಲಿದ್ದ ಲೀಡರ್ಶಿಪ್ ಕ್ವಾಲಿಟಿ ಇವರನ್ನು ಕೃಷಿಕನಾಗಿ ಇರಲು ಬಿಡಲಿಲ್ಲ. ರಾಜಕೀಯದತ್ತ ಸೆಳೆದುಕೊಂಡು ಬಂತು. 1952 ತಮ್ಮ 37ನೇ ವಯಸ್ಸಿನಲ್ಲಿ ರಾಜಕೀಯ ಪ್ರವೇಶಿಸಿದ ಅರಸು ಅದೇ ವರ್ಷ ನಡೆದ ಸ್ವತಂತ್ರ ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ವಿನ್ ಕೂಡ ಆದ್ರು. ಮುಂದಿನ 2 ಅವಧಿಗೂ ವಿನ್ ಆದ್ರು. ಹುಣಸೂರು ಕ್ಷೇತ್ರದಿಂದ ಸತತ 28 ವರ್ಷಗಳ ಕಾಲ ಇದೇ ಕ್ಷೇತ್ರದಲ್ಲಿ ಶಾಸಕರಾಗಿದ್ರು. ನಂತರ 1969 ಕಾಂಗ್ರೆಸ್ ವಿಭಜನೆಯಾಯಿತು. ಇಂದಿರಾ ಗಾಂಧಿ ಕಾಂಗ್ರೆಸ್ನಿಂದ ಹೊರಬಂದು ಕಾಂಗ್ರೆಸ್ ಆರ್ ಅನ್ನೋ ಪಕ್ಷ ಸ್ಥಾಪಿಸಿದ್ರು. ಅದೇ ರೀತಿ ಕಾಂಗ್ರೆಸ್ನ ಉಳಿದ ಹಿರಿಯ ನಾಯಕರು ಸೇರಿಕೊಂಡು ಕಾಂಗ್ರೆಸ್ ಓ ಅನ್ನೋ ಗುಂಪು ಸ್ಥಾಪಿಸಿದ್ರು. ಅದರಲ್ಲಿ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ದೇವೇಗೌಡ, ರಾಮಕೃಷ್ಣ ಹೆಗಡೆಯಂತ ನಾಯಕರು ಇದ್ರು. ಇಂದಿರಾ ಗಾಂಧಿ ಪಕ್ಷಕ್ಕೆ ಜೈ ಎಂದ ಅರಸು. ಹೌದು, ಇದೇ ವೇಳೆ ಅರಸು ಅವರನ್ನು ಕೂಡ ಕಾಂಗ್ರೆಸ್ ಓ ಪಕ್ಷ ಸೇರುವಂತೆ ಒತ್ತಾಯಿಸಲಾಯಿತು. ಆದ್ರೆ ದೇವರಾಜ್ ಅರಸು ಕಾಂಗ್ರೆಸ್ ಓ ಬದಲಾಗಿ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಆರ್ ಪಕ್ಷಕ್ಕೆ ಜೈ ಅಂದ್ರು. ಕರ್ನಾಟಕದಲ್ಲಿ ಅದನ್ನ ಮುನ್ನಡೆಸಿದ್ರು. 1971 ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದ ಎಲ್ಲಾ 27 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಆರ್ ವಿನ್ ಆಗುವಂತೆ ನೋಡಿಕೊಂಡ್ರು. ನಂತರ 1972 ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅರಸು ನೇತೃತ್ವದಲ್ಲಿ ಕಾಂಗ್ರೆಸ್ ಆರ್ 216 ಕ್ಷೇತ್ರಗಳ ಪೈಕಿ 165 ಸೀಟ್ಗಳಲ್ಲಿ ವಿನ್ ಆಯಿತು. ದೇವರಾಜ್ ಅರಸು ಸಿಎಂ ಆದ್ರು. 1978 ಮತ್ತೊಮ್ಮೆ ವಿನ್ ಆಗಿ ಸಿಎಂ ಆದ್ರು. ಆದ್ರೆ 1979 ಇಂದಿರಾ ಗಾಂಧಿ ಜೊತೆಗೆ ಗಲಾಟೆ ಮಾಡಿಕೊಂಡು ಪಕ್ಷ ಬಿಟ್ರು. ಕಾಂಗ್ರೆಸ್ ಎಸ್ ಅನ್ನೋ ಗುಂಪಿನೊಂದಿಗೆ ಕೈ ಜೋಡಿಸಿದ್ರು. ಆದ್ರೆ ಇವರು ಸಕ್ಸಸ್ ಕಾಣಲಿಲ್ಲ. 1980 ಗುಂಡೂರಾವ್ ರಾಜ್ಯದ ಸಿಎಂ ಆದ್ರು. ಈ ನಡುವೆ ಜನತಾ ಪಕ್ಷವನ್ನು ಸೇರಿದ್ದ ದೇವರಾಜ್ ಅರಸು ಕರ್ನಾಟಕ ಕ್ರಾಂತಿ ರಂಗ ಅನ್ನೋ ಪಕ್ಷ ಸ್ಥಾಪಿಸಿದ್ರು. ಆದ್ರೆ ಅದೇ ವರ್ಷ ಅಂದ್ರೆ 1982 ವಿಧಿವಶರಾದ್ರು. ತಮ್ಮವರನ್ನೇ ಎದುರು ಹಾಕಿಕೊಂಡ ಸಿಎಂ, ಉಳುವವನಿಗೆ ಭೂಮಿ ಕೊಡಿಸಿದ ಅರಸು. ದೇವರಾಜ್ ಅರಸು ಸಿಎಂ ಆಗಿದ್ದಾಗ ಕೆಲವೊಂದು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಂಡ್ರು. ಇದರಿಂದ ಇವರನ್ನು ಇಂದಿಗೂ ಹಿಂದುಳಿದ ವರ್ಗಗಳ ಹರಿಕಾರ ಅಂತ ಕರೆಯಲಾಗುತ್ತೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ಇಂದಿರಾ ಗಾಂಧಿ ಗರಿಬಿ ಹಟಾವೋ, ಬಡತನ ನಿರ್ಮೂಲನೆಯೇ ನಮ್ಮ ಮೊದಲ ಆದ್ಯತೆ ಅಂತ ಹೇಳಿದ್ರು. ಅದರಂತೆ 20 ಅಂಶಗಳ ಕಾರ್ಯಕ್ರಮಗಳನ್ನು ಕೂಡ ಜಾರಿಗೆ ತಂದ್ರು. ಅದನ್ನು ರಾಜ್ಯದಲ್ಲಿ ಯಶಸ್ವಿಯಾಗಿ ಜಾರಿಗೆ ತಂದವರು ದೇವರಾಜ್ ಅರಸು. ಅದಕ್ಕೋಸ್ಕರ ತಂತ್ರಜ್ಞರು ಮತ್ತು ಶಿಕ್ಷಣ ತಜ್ಞರಿಂದ ಕೂಡಿದ ಪವರ್ಫುಲ್ ಸಂಪುಟ ರಚಿಸಿದ್ರು. ಭೂ ಸುಧಾರಣೆಗೆ ಆದ್ಯತೆ ನೀಡಿ ಉಳುವವನಿಗೆ ಭೂಮಿ ಅಂತ ಮಾಡಲಾಯಿತು.
ಇದರಿಂದ ಅದೆಷ್ಟು ಜನ ಜಮೀನ್ದಾರರು ಭೂಮಿ ಕಳೆದುಕೊಂಡ್ರೆ ಭೂಮಿ ಇಲ್ಲದ ಕೃಷಿಕರು ಭೂಮಿ ಪಡೆದುಕೊಂಡ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ದೇವರಾಜ್ ಅರಸು ಮಂತ್ರಿ ಮಂಡಲದ ಸದಸ್ಯರು ಸಂಬಂಧಿಕರು ಕೂಡ ಭೂಮಿ ಕಳ್ಕೊಂಡ್ರು. ಕಮ್ಯುನಿಸ್ಟ್ ಅಧಿಕಾರದಲ್ಲಿದ್ದ ಕೇರಳ, ಪಶ್ಚಿಮ ಬಂಗಾಳ ಬಿಟ್ರೆ ಕರ್ನಾಟಕದಲ್ಲೇ ಅತ್ಯಂತ ಹೆಚ್ಚು ಯಶಸ್ವಿಯಾಗಿ ಭೂಮಿ ಪುನರ್ ವಿತರಣೆಯಾಯ್ತು. ಹಿಂದುಳಿದ ವರ್ಗಗಳ ಹರಿಕಾರ ಆಗಿದ್ದ ಹೇಗೆ? ದೇವರಾಜ್ ಅರಸು ಅವಧಿಯಲ್ಲಿ ವಲಸೆ ಕಾರ್ಮಿಕರಿಗೆ ಕಟ್ಟಡಗಳನ್ನು ಕಟ್ಟಿಕೊಡಲಾಯಿತು. ಗ್ರಾಮೀಣ ಭಾಗದ ಜನರ ಸಾಲ ಮನ್ನಾ ಮಾಡಿದ್ರು. ಬಡವರ ಧ್ವನಿಯಾಗಿದ್ದ ಇವರು ತುಳಿತಕ್ಕೆ ಒಳಗಾದ ಸಮಾಜದ ಪರವಾಗಿ ನಿಂತ್ರು. ಇವರ ಆಡಳಿತದಲ್ಲಿ ಹಿಂದುಳಿದ ವರ್ಗದವರ ಶಿಕ್ಷಣಕ್ಕೆ ಒತ್ತು ನೀಡಲಾಯಿತು. ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರಿಗಾಗಿ ಹಾಸ್ಟೆಲ್ಗಳನ್ನು ಸ್ಥಾಪಿಸಲಾಯಿತು. ಮೀಸಲಾತಿಗೆ ಶಿಫಾರಸು ಮಾಡಿದ ಕಾಲೇಕರ್ ವರದಿಯ ಜಾರಿಗೆ ಹಾವನೂರು ಆಯೋಗ ರಚಿಸಿ ಮೀಸಲಾತಿಯನ್ನು ಸಮರ್ಪಕವಾಗಿ ಜಾರಿಗೆ ತಂದವರು ದೇವರಾಜ್ ಅರಸು. ಉಳಿದ ರಾಜ್ಯಗಳು ಅರಸು ತಗೊಂಡ ದಿಟ್ಟ ನಿರ್ಧಾರದ ಬಳಿಕ ಅವರ ಹೆಜ್ಜೆಯನ್ನ ಅನುಸರಿಸಿದ್ರು. ಜೀತ ಪದ್ಧತಿ ಅಂತ್ಯಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಸಾವಿರಾರು ಕುಟುಂಬಗಳನ್ನು ಜೀತದ ಕೆಟ್ಟ ವಿಷಚಕ್ರ ವ್ಯೂಹದಿಂದ ಹೊರಗೆ ಕರೆತಂದ್ರು. ಜೊತೆಗೆ ಸಮಾಜದ ಅತಿ ಅನಿಷ್ಟ ಪದ್ಧತಿಯಾದ ಮಲಹೊರುವ ಪದ್ಧತಿ ವಿರುದ್ಧ ದನಿ ಎತ್ತಿ ಅದರ ನಿರ್ಮೂಲನೆಗೆ ಕ್ರಮ ಕೈಗೊಂಡ್ರು. ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದ್ದು ಕೂಡ ಇವರೇ. ಶ್ರೀಮಂತರ ಬಡ್ಡಿ ಶೂಲದಿಂದ ಬಡವರನ್ನ ಮುಕ್ತಗೊಳಿಸಿದ್ರು. ನೀರಾವರಿ ಕ್ಷೇತ್ರದಲ್ಲೂ ಇವರ ಸಾಧನೆ ದೊಡ್ಡದಿದೆ. ಎಲೆಕ್ಟ್ರಾನಿಕ್ ಸಿಟಿ ಯೋಜನೆಗೆ ದೊಡ್ಡ ಮಟ್ಟದಲ್ಲಿ ವಿರೋಧವಿದ್ದರೂ ಅದನ್ನು ಬೆಂಬಲಿಸಿ ಅನುಮೋದಿಸಿದವರು ದೇವರಾಜ್ ಅರಸು. ಇಂದಿನ ಎಲೆಕ್ಟ್ರಾನಿಕ್ ಸಿಟಿಗೆ ಅಂದಿನ ಸರ್ಕಾರವೇ ಅಡಿಪಾಯ ಹಾಕಿತ್ತು ಅನ್ಬಹುದು. ವಂಶ ಪಾರಂಪರ್ಯಕ್ಕೆ ವಿರೋಧ, ಸಾಕಿದವರೇ ಕೊನೆಗಾಲದಲ್ಲಿ ಕೈಬಿಟ್ಟರು. ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಅವರು ಸೊಪ್ಪು ಹಾಕಲಿಲ್ಲ. ತಮ್ಮ ಅಳಿಯ ರಾಜಕೀಯದಲ್ಲಿ ಗುರುತಿಸಿಕೊಂಡರೂ ಪಕ್ಷದಿಂದ ಟಿಕೆಟ್ ನೀಡಲಿಲ್ಲ. ಹಿಂದುಳಿದ ವರ್ಗಗಳ ನಾಯಕರನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ರು. ಆದರೆ ಮುಂದೆ ಇಂದಿರಾ ಕಾಂಗ್ರೆಸ್ನಿಂದ ದೇವರಾಜ್ ಅರಸು ಹೊರಬಂದಾಗ ಇವರಿಂದ ಬೆಳೆದವರೇ ಇವರ ಕೈಬಿಟ್ಟರು. ಭೂಗತ ಜಗತ್ತಿಗೆ ಅಡಿಪಾಯ ಹಾಕಿದ್ರ? ಇಂಥ ದೇವರಾಜ್ ಅರಸುಗೆ ತಮ್ಮ ಅಳಿಯನ ಮೂಲಕ ಜಯರಾಜ್ ಪರಿಚಯವಾಯಿತು. ಆಗ ಸಣ್ಣ ಪುಟ್ಟ ಅಪರಾಧ ಮಾಡಿಕೊಂಡು ಓಡಾಡ್ತಿದ್ದ ಜಯರಾಜ್ಗೆ ಫುಲ್ ಸಪೋರ್ಟ್ ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಜಯರಾಜ್ ಯಾರೂ ಮುಟ್ಟದಷ್ಟು ಮಟ್ಟಕ್ಕೆ ಬೆಳೆದು ಭೂಗತ ಜಗತ್ತಿನ ದೊರೆಯಾಗಿ ಮೆರೆಯುವಂತೆ ಮಾಡಿದ್ರು ಅನ್ನೋ ಆರೋಪ ಕೂಡ ಇದೆ. ಹೀಗಾಗಿ ಬೆಂಗಳೂರು ಭೂಗತ ಜಗತ್ತು ಬೆಳೆಯಲು ಈ ದೇವರಾಜ್ ಅರಸು ಅವರೇ ಕಾರಣ ಅಂತ ಹೇಳಲಾಗುತ್ತೆ. ಫ್ರೆಂಡ್ಸ್, ಏನೇ ಆಗ್ಲಿ, ದೇವರಾಜ್ ಅರಸು ನಮ್ಮೊಂದಿಗಿಲ್ಲ. ಆದರೂ ಅವರ ಹೆಸರಲ್ಲಿ ಇಂದಿಗೂ ಹಿಂದುಳಿದ ವರ್ಗಗಳಿಗೆ ಅಂತ ವಿವಿಧ ರೀತಿಯ ಯೋಜನೆಗಳಿವೆ. ಸ್ವಯಂ ಉದ್ಯೋಗಕ್ಕೆ ಅವರ ಹೆಸರಲ್ಲಿ ನಿಗಮ ಮಂಡಳಿಯಿಂದ ಸಾಲ ಸೌಲಭ್ಯ ಕೊಡಲಾಗುತ್ತೆ. ಸಾವಿರಾರು ಜನ ಇಂದಿಗೂ ಇವರ ಕಾರ್ಯದಿಂದ ಲಾಭ ಪಡಿತಿದ್ದಾರೆ ಅನ್ನೋದಂತೂ ಸತ್ಯ. ಇವರ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.